ನನಗೆ ನಮ್ಮ ಫ್ರೆಂಡು ಪಾರ್ಟ್ನರ್ ಒಬ್ಬರಿದ್ರು ಮಂಜು ಅಂತ, ಅವ್ರು ಹೆಂಗಂದ್ರೆ ಅರ್ಧ ಸಿಗರೆಟ್ ಕಟ್ ಮಾಡಿ ಬಿಸಾಕಿ ಇನ್ನು ಅರ್ಧ ಹಚ್ಕೊಳ್ಳೋದು, ನನಗೂ ಕಲಿಸ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಅವಾಗೆಲ್ಲ ನಂದು ಈ ಫೈನಾನ್ಸು ಎಲ್ಲ ಇತ್ತಲ್ಲ, ಅವ್ನು 7 ಕಾರ್ ಇಟ್ಟಿದ್ದೆ ಅವಾಗ. ಯಾವುದೆಲ್ಲ ಸರ್? ಯಾವ್ದು ಬಂದರೂ, ಯಾವ್ದಾನ ಹೊಸ ಗಾಡಿ ಬಂದರೆ ಕಂಟಿ ಅಂತ ನಮ್ಮ ಎದುರು ಗಾಂಧಿನಗರ ನಾನು ರೀಸೇಲ್ ಗಾಡಿಗಳೆಲ್ಲ ಮಾಡ್ತಾಯಿದ್ದೆ. ರಾಕ್ಲಾನ್ ವೆಂಕಟೇಶ್ವರು, ಚಿಕ್ಕಪ್ಪ ಅವರು, ನೀರ್ಕಣ್ಣಾಡು ರೀಸೇಲ್ ಮಾಡ್ತಾಯಿದ್ರು. ಯಾವ್ದು ಹೊಸ ಕಾರ್ ಬಂದರೆ ನನಗೆ ಫಸ್ಟ್ ಕೊಟ್ಬಿಡೋರು. ಯಾವ್ದು ಹೊಸ ಬಂದರು, 7 ಗಾಡಿ ಆ ಕಾಲದಲ್ಲಿ ನಾನು ಇಟ್ಟಿದ್ದೆ. ನನಗೆ ಅವಾಗ ಆ ಥರ ಒಬ್ಬರು, ನಮ್ಮ ಡೋರ್ ತೆಗ್ ಇಸ್ಮಾಯಿಲ್ ಅಂತ ಒಬ್ಬ ಇದ್ದ, ಹೇಳೋದ್ರೆ ಇಳಿಯೋಕ್ಕೆ, ಬಿಸಿಲಿಗೆ ಇಸ್ತಿದ್ರೆ ಕೊಡೆ ಇಡೋಕ್ಕೆ, ಆಮೇಲೆ ಕಲೆಕ್ಷನ್ಸ್ ಎಲ್ಲ ಬರ್ಕೊಬೇಕಲ್ಲಮ್ಮ, ಅದಕ್ಕೊಂದಿಬ್ರು ಇರೋರು, ಯಾವಲ್ಲ 5-6 ಜನ ಇರೋ ಜೊತೆಗೆ ನಮ್ಮ ಜೊತೆ. ನನ್ನ ಸ್ಟೈಲ್ ಎಲ್ಲ ನೋಡ್ಬಿಟ್ಟು ಅವ್ರು ಹೇಳೋ, ಅವರು ವಿಕ್ರಾಂತ್ ಸರ್ ನೀವೇ ಮಾಡಿ ಪಿಕ್ಚರ್ಗೆ ಆ್ಯಕ್ಟಿಂಗ್, ನಿಂಗಣ್ಣ ಅಂತ ಹೇಳೋರು. ಏ ನಮ್ಗೆ ಯಾಕಪ್ಪ ಆ್ಯಕ್ಟಿಂಗ್ ಎಲ್ಲ, ಸ್ಟಾರ್ ವಿಲ್ ಶೈನ್ಸ್ ಓನ್ಲಿ ನೈಟ್, ಪ್ರೊಡ್ಯೂಸರ್ ನಾವು, ಬಿಸ್ನೆಸ್ ಮ್ಯಾನ್ ವಿಲ್ ಶೈನ್ಸ್ ಟು ಬೋರ್ 24 ಅವರ್ಸ್ ಅಂತ ಇದೆ. ಅವರು ಕನ್ಸ್ವಾಮಿ ಅವರು ಹೇಳಿದ್ರು ಅವಾಗ, ನಿಮ್ಗೆ ಏನೋ ನಾನು ಕೊಡಬೇಕು, ಈ ರೈಟ್ಸ್ ಕೊಟ್ಬಿಡ್ತೀನಿ, ನೀವೇ ಮಾಡಿ ಸರ್ ಕ್ರಮ ಹೇಳ್ದಂಗೆ. ನಮ್ಮ ಫ್ರೆಂಡ್ಸ್ ಪಾರ್ಟ್ನರ್ಸ್ ಇದ್ದ ರವಿ ಅನ್ನೋರು ಹೇಳಿದ್ರು, ಅಣ್ಣ ನೀನು ಒಪ್ಕೋಣ ನೀನು ಅಂತಂದರು. ನಾನು ಆಯಿತು ಅಂತ ಐಸ್ಕೊಂಡು ಆದರ್ಶ ಫಿಲ್ಮ್ ಇಸ್ಟ್ರು ಹಲಸೂರಲ್ಲಿತ್ತು, ನನಗೆ ಕ್ಲಾಸ್ಗೆಲ್ಲ ಹೋಗೋಷ್ಟು ಟೈಮ್ ಇರಲಿಲ್ಲ. ಆ ಫಿಲಮ್ಗೆ ಏನು ಪ್ರಿಪ್ರೇಷನ್ ಆಗಬೇಕು ಅಷ್ಟು ರೆಡಿ ಆಗಕ್ಕೆ ಮಾಸ್ಟ್ರು ಅವರೆಲ್ಲ ಬಂದು ಇಲ್ಲೇ ಬಂದು ಪಾರ್ಟ್ ಟೈಮ್ 4-7 ಗಂಟೆ ಅವ್ರು ಹೇಳ್ಕೊಡೋರು. ವಿಶಾಲ್ ರಾಜ್ಗುರುಗಳು ಅಂತ ಅವ್ರು ಬರೋರು, ನಮ್ಮ ಗಣೇಶ್ ಅಣ್ಣ, ಮಾಲು ಶ್ರೀನಿವಾಸು, ಆಮೇಲೆ ಈ ಮುಂಗಾರು ಮಳೆ ಕತೆ ಬರೆದವರು ಎಲ್ಲ ಸುಮಾರು ಜನ ಬರೋ, ಶಂಭು ಅಂತ, ಹರೀಶ್ ಅಂತ ಸುಮಾರು ಜನ ಎಲ್ಲ ಬಂದು ಇಲ್ಲಿ ಎಲ್ಲ ಕಳಿಸಿದ್ರು. ಅವಾಗ ಪ್ರಾಣಿಯಿಂದ ಹಿಡಿದು ನವರಸಗಳೆಲ್ಲ ಹೇಳ್ಕೊಟ್ರು, ಎಲ್ಲ ಕಲಿತೆ. ಕಲಿತು ಇನ್ನೇನು ರಾಜೇಂದ್ರ ಬಾಬು ಅವ್ರಿಗೆ ಅಡ್ವಾನ್ಸ್ ಕೊಟ್ಟೆ, ಸರ್ ನೀವು ಡೈರೆಕ್ಷನ್ ಮಾಡಿ, ರಾಜಶ್ರಾಮದ ಮ್ಯೂಸಿಕ್ ಸೇಮ್ ಮಾಡಿಕೊಡಿ ಅಂತೇಳಿ ಎಲ್ಲ ಮಾಡಿ. ಇನ್ನೇನು ಸೆಟ್ಗೆ ಹೋಗ್ಬೇಕು, ಸುದೀಪ್ ಅವ್ರ ಸ್ಪರ್ಶ ಪಿಕ್ಚರ್ ರಿಲೀಸ್ ಆಯಿತು. ಸ್ಪರ್ಶ ಪಿಕ್ಚರ್ ರಿಲೀಸ್ ಆದರೆ ಅವ್ರ ತಂದೆಯವರು ಕೊಟ್ಟಿದ್ದಾರೆ ಅದಕ್ಕೆ, ಸಂಜೀವ್ ಅವರು, ಸರೋವರ್ ಸಂಜೀವ್ ಅಂತ. ಈ ನಮ್ಮ ರಹಮಾನ್ ಅಂತ ಹೇಳಿದ್ದೆ, ಅವರು ಆಲ್ರೆಡಿ ಪ್ರೊಡ್ಯೂಸರು, ನಮ್ಮದು ಹಳೇ ಬಾಂಧವ್ಯ, ನಮ್ಮ ಆಫೀಸಲ್ಲೇ ಇರೋರು ಅವ್ರು ಯಾವಾಗಲೂ. ಅವರು ಸಂಜೀವ್ ಅವ್ರ ಮುಖಾಂತರ ಕೇಳಿಸಿದ್ರು, ರೈಟ್ಸ್ ಕೇಳಿ ಅವರು ಅವರೇ ಮಾಡ್ತಾವ್ರೆ, ನಾನು ಕೇಳೋಕ್ಕೆ ಒಂಥರ ಇರ್ಬೋದು ಅಂದ್ಕೊತೀನಿ. ಸಂಜೀವ್ ಅವ್ರು ಕೇಳಿದಾಗ, ಇಲ್ಲ ನಾನು ಮಾಡೋಕ್ಕೆ ಇಟ್ಟಿದ್ದೀನಿ, ಹೆಸರಿಡಬೇಡಿ ಅಂದೆ. ನಾನು ಸೀನು ಅಂತ ಎಲ್ಲ ಬುಕ್ ಮಾಡಿ ನಾನೇ ಹೀರೋ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ ಸರ್, ನಿಮ್ಗೆ ಇಂಥದ್ದು ಬೇಜಾನ್ ಸಿಗುತ್ತೆ ಅವಕಾಶಗಳು, ನಮಗೆ ಇದು ಕೊಡಿ ಅಂತ ಹೇಳಿದ್ರು. ಕೊಟ್ಟರೆ ನಮಗೇನು ಕೊಡ್ತೀರಾ ಅಂದಿದ್ದಕ್ಕೆ, BKTRA ಕೊಡ್ತೀನಿ ಅಂದರು. ನಮ್ಮ ಜೊತೆಗೆ ರವಿ ಅಂತಿದ್ರಲ್ಲ, ಅವರು ನಮ್ಮ ಪಾರ್ಟ್ನರ್ಸ್ ಇದ್ಕೊಂಡು, ಏನಪ್ಪ ನಿನ್ನ ಅದೃಷ್ಟ, ಫ್ರೀ ಬಂದಿರೋ ಪಿಚ್ಚೋರು, BKT ಬೇರೆ ಏರಿಯಾ ಬೇರೆ ಕೊಡ್ತೀನಿ ಅಂತಾರೆ. ರೆಡಿ ಆಗಿನೋ ಅಡುಗೆ ಅನ್ನನ ಅಕ್ಕಿನ ಅಡುಗೆ ಮಾಡಿಕೊಡ್ತಾವ್ರೆ, ನೀನು ಬರೀ ತಿನ್ನೋದಷ್ಟು ಬಲ್ಲ ಅದೃಷ್ಟ ಅಂತ ನೀನು ಒಪ್ಕೊಂಬಿಡು ಅಂದರು. ಒಪ್ಕೊಂಡೆ, ಕೊಟ್ಟು ಅದು ಹಿಟ್ಟು, ಹಿಟ್ಟು ಮೆಗಾ ಹಿಟ್ಟು, ಇಂಡಸ್ಟ್ರಿಗೆ ಒಂದು ಕೊಡುಗೆ ಆಯ್ತಲ್ಲಮ್ಮ. ಸುದೀಪ್ ಅವರು ಲಾಂಚ್ ಆದರು. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.